everyone, welcome back. Hi, welcome back. ನಾವೀಗ ಫೆಸ್ಟಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ ಅಲ್ವಾ. ಇವ್ನಿಂಗ್ ಬೇರೆ ಪ್ಲಾನಿಂಗ್ ಉಂಟು, ಅದಕ್ಕೆ ಈಗ ಮಧ್ಯಾಹ್ನ ಹೊರಟಿದ್ದೇವೆ. ಊಟ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೇವೆ, ರಿಟರ್ನ್ ಬಂದ ಕೂಡಲೇ ಊಟ ಮಾಡೋದು. ಹಾಗೆ ಸಂಡೇ ಇವತ್ತು ಈವ್ನಿಂಗ್ ವ್ಲಾಗ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತದೆ, ಒಂದು ಸ್ಪೆಷಲ್ ವ್ಲಾಗ್ ಅದು. ಹಾಗೆ ನಾವೀಗ ಹೋಗ್ತಾ ಇದ್ದೇವೆ. ನನಗೆ ಗೊತ್ತೇ ಇರಲಿಲ್ಲ ಫೆಸ್ಟ್ ಆಗ್ತಾ ಉಂಟಂತೇಳಿ, ನನಗೆ ಹಸ್ಬೆಂಡ್ ಹೇಳಿರಲಿಲ್ಲ, ಮತ್ತು ನಿನ್ನೆ ರಾತ್ರಿ ಹೇಳಿದರು. ಹಾಗೆ ಇವತ್ತು ಲಾಸ್ಟ್ ಅಂತೆ, ಹಾಗಾಗಿ ಈಗ ನಾವು ಹೊರಟಿದ್ದೇವೆ. ಸೊ ನೋಡಿ, ಇದೇ ಚರ್ಚಿದ್ದು ಫೆಸ್ಟ್, ಇವತ್ತು ಲಾಸ್ಟ್. ಅವರ್ ಲೇಡಿ ಆಫ್ ರೋಸರಿ ಚರ್ಚ್, ಇದು ಮಡ್ಗಾವ್ಗಿಂತ ಸ್ವಲ್ಪ ಮುಂದೆ ನಾವೇಲಿಮ್ ಅಂತ ಹೇಳುವ ಪ್ಲೇಸಲ್ಲಿ ಇರೋದು. ನಾವು ಜಾಸ್ತಿ ಏನು ತಿರುಗ್ಲಿಕ್ಕಾಗಲಿಲ್ಲ, ಯಾಕಂದರೆ ತುಂಬ ಬಿಸಿಲಿತ್ತಲ್ವ, ಹಾಗಾಗಿ ಜಾಸ್ತಿ ಏನು ನೋಡಲಿಲ್ಲ. ಈ ಫ್ಲವರ್ಸ್ ನೋಡಿ, ಪ್ಲಾಸ್ಟಿಕ್ ಫ್ಲವರ್ಸ್ ಆದರೆ ಒಂದು ಮರಕ್ಕೆ ಎಲ್ಲ ಹ್ಯಾಂಗ್ ಮಾಡಿದರು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು ನೋಡಿ. ಆ ಹ್ಯಾಂಗ್ ಮಾಡಿದ್ದೆಲ್ಲ ನ್ಯಾಚುರಲ್ ಆಗಿ ಕಾಣ್ತಿತ್ತು. ಇದು ರೋಸಸ್ ನೋಡಿ, ರಿಯಲ್ ರೋಸ್ ಹಾಗೇ ಉಂಟು. ತುಂಬ ಒಳ್ಳೊಳ್ಳೆ ರೀತಿಯ ಫ್ಲವರ್ಸ್ ಎಲ್ಲ ಇತ್ತು. ಮತ್ತು ಇದೆಲ್ಲ ಗೇಮ್ ಅದೆಲ್ಲ ಈಗ ಮಧ್ಯಾಹ್ನ ಆನ್ ಇರುವುದಿಲ್ಲ, ರಾತ್ರಿ ಈವ್ನಿಂಗಿಗೆ ಆನ್ ಆಗ್ತದೆ. ಹಾಗೆ ಫರ್ನಿಚರ್ಸ್ ಎಲ್ಲ ಇತ್ತು. ಇದೆಲ್ಲ ಇಯರಿಂಗ್ಸ್ ಎಲ್ಲ ಅಂತೂ ತುಂಬ ತುಂಬ ಒಳ್ಳೆಯದಿತ್ತು, ಹಾಗೂ ಕಡಿಮೆ ರೇಟ್ ಕೂಡ ಕಮ್ಮಿ ಇತ್ತು. ಸೊ ನೋಡಿ, ಇಯರಿಂಗ್ಸ್ ನನಗೊಂದು ಬ್ಲೂ ಇಯರಿಂಗ್ಸ್ ಬೇಕಿತ್ತು, ಬಟ್ ಬ್ಲೂ ಕಲ್ಲರ್ ಸಿಗಲಿಲ್ಲ. ಇದು ಪಿಂಕ್ ಕೂಡ ಒಳ್ಳೆಯದುಂಟು. ಇಯರಿಂಗ್ ನಾನು ತಗೊಳ್ಳಿಲ್ಲ, ಇದೊಂದು ನೋಡಿ. ಸೊ ಏನೆಲ್ಲ ಇತ್ತು ಅಂಥೇಳಿ ನೀವು ಕೂಡ ನೋಡ್ಕೊಂಡು ಬನ್ನಿ. ಇದು ನೋಡಿ, ಆಕ್ಸಿಡೈಸ್ ಜ್ಯುವೆಲ್ಲರಿ, ಸಿಲ್ವರ್ ಜ್ಯುವೆಲ್ಲರಿ ನಮ್ಮ ಹತ್ರ ಆಲ್ರೆಡಿ ಉಂಟು, ನಂದು ಸಿಸ್ಟರ್ ಹತ್ರ. ಆದರೆ ಅದೇ ಟೈಪಲ್ಲಿ ಗೋಲ್ಡನ್ ಅವಳ ಹತ್ರ ಇರಲಿಲ್ಲ. ಸೊ ಅದೊಂದು ಬೇಕು ಅಂಥೇಳಿ ಹೇಳ್ತಿದ್ಲು, ಹಾಗಾಗಿ ನಾನು ಅವಳಿಗೊಂದು ಆ ಥರದ್ದು ಚೈನ್ ತಗೊಂಡಿದ್ದೇನೆ. ಇಲ್ಲಿ ಕೂಡ ಇಯರಿಂಗ್ಸ್ ಎಲ್ಲ ತುಂಬ ತುಂಬ ಒಳ್ಳೆಯದಿತ್ತು, ನೀವು ನೋಡ್ತಿರ್ಬೋದು, ನಿಮಗೂ ಕೂಡ ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊಂಡಿದ್ದೇನೆ. ನೋಡಿ ಎಷ್ಟು ಬ್ಯೂಟಿ, ಇದೀಗ ಟ್ರೆಂಡಲ್ಲಿದೆ ಲಾಂಗ್ ಚೈನ್ ಬಂದು ಅದಕ್ಕೆ ಕೆಳಗಿಂದ ಜುಮ್ಕ. ಸೊ ಅಲ್ಲಿ ಒಂದು ಬ್ಲೂ ಇತ್ತು, ಬಟ್ ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಅದನ್ನು ಬೈ ಮಾಡಲಿಲ್ಲ. ಇಲ್ಲಿ ಒಂದು ನಾನು ಚೈನ್ ತಗೊಂಡಿದ್ದೇನೆ ಸಿಸ್ಟರಿಗೆ. ಸೊ ಡ್ರೆಸ್ಸಸ್ ಎಲ್ಲ ತುಂಬ ಇತ್ತು, ಡ್ರೆಸ್ ಮತ್ತು ಚಪ್ಪಲ್ಸ್ ಶೂಸ್ ಇಂಥದ್ದೆಲ್ಲ ತುಂಬ ಇತ್ತು. ಸೊ ಇಲ್ಲಿ ಒಂದು ನಾನು ಸ್ಕಾರ್ಫ್ ತಗೊಂಡಿದ್ದೇನೆ, ವೈಟ್ ಮತ್ತು ಬ್ಲ್ಯಾಕ್ ಕಾಟನಲ್ಲಿ, ಅದೊಂದು ತಗೊಂಡಿದ್ದೇನೆ. ಮತ್ತು ಬೇರೆ ಏನು ನಾನು ತಗೊಳ್ಳಿಲ್ಲ. ಸೊ ನೋಡಿ, ಇದೇ ನಾನು ತಗೊಂಡ ಸ್ಕಾರ್ಫ್. ನನ್ನ ಹತ್ರ ಒಂದು ಮರೂನ್ ಕಲ್ಲರ್ ಇತ್ತು, ಅದು ಆದರೆ ತುಂಬ ಓಲ್ಡ್ ಆಯಿತು, ಹಾಗೆ ಒಂದು ತಗೊಳ್ಬೇಕಂತ ಹೇಳಿದ್ದೆ. ಹಾಗಾಗಿ ಇಲ್ಲಿ ಇತ್ತಲ್ವ, ಒಳ್ಳೆಯದಿತ್ತು. ನನ್ನ ಹತ್ರ ಮೊದಲಿದ್ದ ಮೆಟೀರಿಯಲ್ಲೇ, ಸೇಮ್ ಸ್ಮೂತ್. ಸೊ ಅದನ್ನು ನಾನು ತಗೊಂಡಿದ್ದೇನೆ. Oh,
ಬಂದು ನಾನು ವ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ, ಯಾಕಂದರೆ ಬರುವಾಗ ತುಂಬ ಹಸಿವಾಗಿತ್ತು. ಹಾಗೆ ಮತ್ತೆ ಬೇಗ ಬೇಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆವು. ಈಗ ಸ್ವಲ್ಪ ಹೊರಗೆ ಹೋಗಬೇಕು, ಯಾಕಂದರೆ ವಿಶಾಲ್ ಮಾರ್ಟಿಗೆ ಹೋಗ್ಬೇಕಂತ ಹೇಳಿ ಉಂಟು. ಯಾಕಂದರೆ ನಂದು ಜೀನ್ಸ್ ತಗೊಳ್ಳಿಕ್ಕೆ ಉಂಟು, ನನಗೆ ಜೀನ್ಸ್ ಎಲ್ಲ ಸ್ವಲ್ಪ ಓಲ್ಡ್ ಆಗಿದೆ, ಹಾಗೆ ಜೀನ್ಸ್ ತಗೊಳ್ಬೇಕು ಅಂತ ಹೇಳಿ. ವಿಶಾಲ್ ಮಾರ್ಟಲ್ಲಿ ತುಂಬ ಕಲೆಕ್ಷನ್ ಇರ್ತದೆ ಜೀನ್ಸಿದ್ದು, ತುಂಬ ಆಪ್ಷನ್ಸ್ ಇರ್ತದೆ. ಸೊ ಅಲ್ಲಿ ನೋಡುವ ಅಂತ ಹೇಳಿದ್ದೇನೆ. ಹಾಗೆ ಇವತ್ತು ಖಾಲಿ ಡ್ರೆಸ್ಸಿದ್ದು ಇದಕ್ಕೆ ಮಾತ್ರ ಹೋಗ್ತೇವೆ ನಾವು. ಮತ್ತು ನಿಮಗೆ ನೆಕ್ಸ್ಟ್ ಯಾವಾಗಾದರೂ ಒಂದಿನ ಫುಲ್ ವಿಶಾಲ್ ಮಾರ್ಟಿದ್ದು ವ್ಲಾಗ್ ಮಾಡ್ತೇನೆ. ಸೊ ಈಗ ಖಾಲಿ ಡ್ರೆಸ್ಸಿದ್ದು ಸೆಕ್ಷನ್ನಿಗೆ ಹೋಗಿ ಜೀನ್ಸ್ ತಗೊಂಡು ಬರ್ತೇನೆ. ಮತ್ತೆ ಬಂದು ಸ್ವಲ್ಪ ಹೊರಗೆ ಹೋಗ್ಲಿಕ್ಕುಂಟು, ಬಂದು ಚಾ ಕುಡಿದು ಮತ್ತೆ ಹೋಗೋದು. ಸೊ ಬನ್ನಿ ಈಗ ಹೋಗುವ, ಮತ್ತೆ ನಾನು ಬಂದು ತೋರಿಸ್ತೇನೆ ನಿಮಗೆ ಎಂತ ತಗೊಂಡೆ ಅಂಥೇಳಿ. ಹಾಗೆ ಫೆಸ್ಟಲ್ಲಿ ಎಂತ ತಗೊಂಡೆ ಅದು ಕೂಡ ನಾನು ನಿಮಗೆ ಮತ್ತೆ ತೋರಿಸ್ತೇನೆ. ಬನ್ನಿ ಹೋಗುವ. ಸೊ ನೋಡಿ, ವಿಶಾಲ್ ಮೆಗಾ ಮಾರ್ಟ್ ರೀಚ್ ಆಗಿದ್ದೇವೆ. ನೀವು ನೋಡ್ತಿರ್ಬೋದು ಅಲ್ಲಿ ಬೋರ್ಡ್ ಕಾಣಿಸ್ತಾ ಉಂಟು. ದೊಡ್ಡ ಬಿಲ್ಡಿಂಗ್ ಇದು, ಎಲ್ಲ ವಸ್ತುಗಳು ಕೂಡ ಸಿಗ್ತದೆ ಇದರ ಒಳಗೆ. ಇದರ ಫುಲ್ ಒಳಗಿಂದ ಹೇಗುಂಟು ಎಲ್ಲ ಡೀಟೇಲ್ಡ್ ವಿಡಿಯೋ ನಾನು ನೆಕ್ಸ್ಟ್ ಯಾವಾಗಾದರೂ ಮಾಡ್ತೇನೆ. ಈಗ ಡ್ರೆಸ್ ಸೆಕ್ಷನ್ನಿಗೆ ಹೋಗಿ ಡ್ರೆಸ್ ನೋಡ್ಕೊಂಡು ಬರುವ, ಹಾಗೆ ನಾನು ಜೀನ್ಸ್ ಕೂಡ ನೋಡ್ತೇನೆ. ಈಗ ವಿಶಾಲ್ ಮಾರ್ಟಿಗೆ ಹೋಗಿ ಬಂದೆ. ಚಾ ಇನ್ನೂ ಆಗಬೇಕು, ಈಗ ಬಂದದ್ದಷ್ಟೇ. ಅದಕ್ಕಿಂತ ಚಾ ಮಾಡುವ ಮೊದಲು ನಾನು ನಿಮಗೆ ಎಂತ ತಗೊಂಡೆ ಅಂಥೇಳಿ ಮೊದಲೇ ತೋರಿಸುವ ಅಂಥೇಳಿ ಈಗ ಇದನ್ನು ತಗೊಂಡು ಕೂತ್ಕೊಂಡಿದ್ದೇನೆ. ನೋಡಿ ಏನಾಯ್ತಂದರೆ, ಒಂದು ವಿಷಯ, ನನ್ನ ಹಸ್ಬೆಂಡ್ ಕಾರ್ಡ್ ಇಲ್ಲೇ ಬಿಟ್ಟು ಹೋಗಿದ್ರು, ಹಾಗಾಗಿ ನನಗೆ ಜಾಸ್ತಿ ತಗೊಳ್ಳಿಕ್ಕೆ ಆಗಲಿಲ್ಲ. ಕ್ಯಾಶ್ ಅವರ ಹತ್ರ ಎಷ್ಟಿತ್ತ ಅಷ್ಟೇ, ಅದರಲ್ಲೇ ಶಾಪಿಂಗ್ ಮಾಡಿದ್ದು. ಅದರಲ್ಲಿ ಒಂದು ಜೀನ್ಸ್ ಮಾತ್ರ ಸಿಕ್ಕಿದ್ದು ನನಗೆ, ಹಾಗಾಗಿ ಕಾರ್ಡ್ ತರ್ತೇನೆ ಅಂತ ಹೇಳಿದರು. ಬಂದು ರಿಟರ್ನ್ ಮತ್ತೆ ಲೇಟ್ ಆಗ್ತದಲ್ವ, ನಮಗೆ ಸ್ವಲ್ಪ ಈಗ ಚಾ ಕುಡಿದು ಬೇರೆ ಹೋಗಲಿಕ್ಕೆ ಕೂಡ ಉಂಟು. ಹಾಗಾಗಿ ಬೇಡ ಅಂತ ಹೇಳಿ ಹೇಳಿದೆ. ಸೊ ಒಂದು ಮಾತ್ರ ತಗೊಂಡದ್ದು ನೋಡಿ, ಪ್ಲೈನ್ ಬ್ಲೂ ಜೀನ್ಸ್. ನನಗೆ ಜೀನ್ಸಲ್ಲಿ ಬ್ಲೂ ಮತ್ತು ಬ್ಲ್ಯಾಕ್ ಇಷ್ಟ, ಹಾಗಾಗಿ ಬ್ಲೂ ತಗೊಂಡಿದ್ದೇನೆ. ಅದರ ಕೆಳಗೆ ನೋಡಿ ಈ ಟೈಪ್ ಉಂಟು, ಇದು ತುಂಬ ಸ್ಟೈಲಿಶ್ ಆಗಿ ಕಾಣ್ತದೆ, ಇಷ್ಟ ಆಯಿತು ನನಗೆ ಇದು. ಹಾಗಾಗಿ ನೋಡಿ ಪ್ಲೈನ್ ಬ್ಲೂ, ಹಾಗಾಗಿ ಅದನ್ನು ತಗೊಂಡಿದ್ದೇನೆ. ಹಾಗೆ ಅದರ ಜೊತೆ ನಂದು ತಂಗಿಗೊಂದು ಆಫರ್ ಸಿಕ್ಕಿದೆ ಗಿಫ್ಟ್, ಅದೇನಂದರೆ ಅದರ ಜೊತೆ ಒಂದು ಟೀ ಶರ್ಟ್ ಫ್ರೀ ಸಿಕ್ಕಿದೆ. ಇದು ತಂಗಿಗೆ, ಯಾಕಂದರೆ ನನಗೆ ಆಗೋದಿಲ್ಲ ಇದು ಸೈಜ, ಹಾಗಾಗಿ ಇದು ಅವಳಿಗೆ ಹೋಗ್ತದೆ. ನೋಡಿ ಒಳ್ಳೆಯದುಂಟು, ಸಿಂಪಲಾಗಿ ಪೀಸ್ ಲವ್ ಮತ್ತು ಫೇತ್ ಅಂತ ಹೇಳಿ ಬರೆದಿದೆ. ನನ್ನ ಸೈಜ್ ಕೊಡಲಿಲ್ಲ ಅವರು, ಫ್ರೀ ಸಿಗೋದು ಇದೇ ಸೈಜ್ ಅಂತೆ. ಸೊ ಇದು ನನ್ನ ತಂಗಿಗೆ ಆಗ್ತದಲ್ವಾ ಅಂತ ಹೇಳಿ ಹಿಡ್ಕೊಂಡು ಬಂದಿದ್ದೇನೆ. ಸೊ ಅವಳಿಗೊಂದು ಗಿಫ್ಟ್ ಸಿಕ್ಕಿತ್ತು ಫ್ರೀಯಾಗಿ. ಹಾಗೆ ನಾನಾಗ ಫೆಸ್ಟಿಗೆ ಹೋಗಿದ್ದೆ ಅಲ್ವಾ, ಆಗ ಎಂತ ತಗೊಂಡೆ ಅಂಥೇಳಿ ನಾನು ನಿಮಗೆ ತೋರಿಸಲಿಲ್ಲ ಅಲ್ವಾ. ಸೊ ಅದನ್ನು ಕೂಡ ಈಗಲೇ ತೋರಿಸಿಬಿಡ್ತೇನೆ. ನೋಡಿ ಇದು ಚೈನ್ ತಗೊಂಡೆ, ಸೊ ಲಾಂಗ್ ಇದು, ಗೋಲ್ಡನ್ ಕಲ್ಲರ್ ಆಕ್ಸಿಡೈಸ್ಡ್ ಜ್ಯುವೆಲ್ಲರಿ ಇದು. ನೀವು ನಾನು ಕಾರ್ಕಳ ದೀಪೋತ್ಸವದಲ್ಲಿ ಇಯರಿಂಗ್ ಖರೀದಿ ಅಂಥೇಳಿ ಒಂದು ವ್ಲಾಗ್ ಮಾಡಿದ್ದೆ, ಅದರಲ್ಲಿ ನಂದು ನಾವೊಂದು ಇಯರಿಂಗ್ ತಗೊಂಡಿದ್ದೆವು ಈ ಟೈಪ್, ಅಂದರೆ ಫುಲ್ ಗೋಲ್ಡನ್ ಕಲ್ಲರ್ ಅಲ್ಲ, ಸ್ವಲ್ಪ ಬ್ಲ್ಯಾಕಿಶ್ ಟೈಪ್ ಗೋಲ್ಡನ್. ಸೊ ಅದಕ್ಕೆ ಅದು ನನ್ನ ಸಿಸ್ಟರ್ ತಗೊಂಡದ್ದು. ಸೊ ಅದಕ್ಕೆ ಅವಳಿಗೆ ಮ್ಯಾಚಿಂಗ್ ಸರ ಇರಲಿಲ್ಲ, ಚೈನ್ ಇರಲಿಲ್ಲ. ಸೊ ಅವಳು ಅದು ಹುಡುಕ್ತಿದ್ಲು, ಅಲ್ಲಿ ಸಿಗಲಿಲ್ಲ, ಹಾಗಾಗಿ
ಇಲ್ಲಿ ಇತ್ತಲ್ವ, ಹಾಗೆ ಇದನ್ನು ಅವಳಿಗೆ ತಗೊಂಡಿದ್ದೇನೆ ನಾನು. ಇಷ್ಟ ಆಯಿತು ನನಗೆ ಕೂಡ, ಒಳ್ಳೆ ನೋಡಿ ಫೈನ್ ಉಂಟು, ವರ್ಕ್ ಎಲ್ಲ ತುಂಬ ಒಳ್ಳೆಯದುಂಟು. ಈ ಟೈಪ್ ಎಲ್ಲ, ಈ ಟೈಪ್ ಇಯರಿಂಗ್ ಕೂಡ ಹಾಕ್ಬೋದು ಇದಕ್ಕೆ ನಾವು ಮ್ಯಾಚಿಂಗ್ ಮಾಡಿ. ಸೊ ಆಯ್ತಾ ಇದು ಅಂಥೇಳಿ ನನಗೆ ತಿಳಿಸಿ ಕಮೆಂಟಲ್ಲಿ. ಹಾಗೆ ಇದು ನಾನು ಅವಳು ಯಾವ ಡ್ರೆಸ್ಸಿಗೆ ಯೂಸ್ ಮಾಡ್ತಾಳೆ, ಹೇಗೆ ಯೂಸ್ ಮಾಡ್ತಾಳೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅಲ್ಲಿ ಹೋದಾಗ. ಹಾಗೆ ಈಗ ಚಹಾ ಕುಡಿದು ಸ್ವಲ್ಪ ಹೊರಗೆ ಹೋಗ್ಲಿಕ್ಕುಂಟು, ಹಾಗಾಗಿ ಈಗ ಚಹಾ ಮಾಡ್ತೇನೆ ನಾನು. ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಸೈಡಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ, ಯಾಕಂದರೆ ಆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಅದಕ್ಕೋಸ್ಕರ ಸೈಡಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಿ ಯು ಆಲ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.